ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರು ಅಪಸ್ವರ ಎತ್ತಿ ಮೈತ್ರಿ ಪಾಲನೆ ಮಾಡ್ತಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಪಾಲನೆ ಮಾಡಿಸ್ರಪ್ಪ, ಕರೆಸ್ಕೊಡ್ತೀನಿ, ಏನ್ ಮಾಡೋಕ್ಕಾಗುತ್ತೆ? ಲೋಕಸಭಾ ಚುನಾವಣೆಯಿಂದ ಕಾಂಗ್ರೆಸ್ ಸರ್ಕಾರ ಇರೋಲ್ಲ, ಅದಾದ್ಮೇಲೆ ಎಲ್ಲ ಬಿದೋಗ್ಬಿಡುತ್ತೆ. ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಕಳಕಪ್ಪ ಬಂಡಿ ಗದಗದಲ್ಲಿ. ಏ, ಈಗ ಫಂಡೇ ಇಲ್ದಿದ್ದ ಶಾಸಕ ಆದ್ರೆ ಏನು ಪ್ರಯೋಜನ ಅಂತ ಇವರು ವಾದ. ಸರಿ, ಬೆಂಗಳೂರಿನಲ್ಲಿ ಸರ್ಕಾರ ನಿಗದಿ ಮಾಡಿದ ದರಕ್ಕೆ ನೀರನ್ನು ಪೂರೈಕೆ ಮಾಡೋಕ್ಕಾಗಲ್ಲ ಅಂತ ಟ್ಯಾಂಕರ್ ಮಾಲೀಕರು ಹೇಳ್ತಿದ್ದಾರಂತೆ. ಕೂಡಲೇ ಡಿ ಸಿ ಎಂ ಇವ್ರ ಮೇಲೆಲ್ಲ ದೂರು ಕೊಡಿ. ದೂರು ಕೊಡ್ತೀನಿ ಸರ್, ನೀರು ಕತೆ ಹೇಳಿ, ದೂರು ಹಿಡ್ಕೊಂಡು ಏನು ಮಾಡೋಣ, ನೀರು ಕತೆ ಹೇಳಿ. ನಮ್ಮೂರಿಗೆ ಶುದ್ಧ ನೀರು ಕೊಡ್ಬೇಕು ಅಂತ ಯುವಕನೊಬ್ಬ ಅರೆಬೆತ್ತರೆಯಾಗಿ ಟವರ್ ಏರ್ಬಿಟ್ನಂತೆ ವಿಜಯಪುರ ಜಿಲ್ಲೆ ಇಂಡಿನಲ್ಲಿ. ಏನೇನ ಜನ ಎಲ್ಲ ಒಪ್ಪಿಸಿ ಮಾಡಿಸಿ ಅಗ್ನಿಶಾಮಕ ಪಡೆ ಎಲ್ಲ ಬಂದು ಇಳಿಸಿದ್ದಾರೆ ಕೆಳಕ್ಕೆ. ಇಳಿದ ಮೇಲೆ ಆದರೂ ನೀರು ಕುಡಿದ್ನೋ ಏನವನು, ನಿಮಗೆ ಕುಡಿಸಿದ್ದಿರಲಿ. ಬೆಂಗಳೂರಿನ ಬ್ಯಾಡ್ರಳ್ಳಿ ಕಿಡಿಗೇಡಿಗಳ ಅಟ್ಟಾಸ ಬೈಕ್ನಲ್ಲಿ ಬಂದು ದುಷ್ಕರ್ಮಿಗಳು ಮನೆ ಮುಂದೆ ನಿಂತ ಕಾರು ಗಾಜಿ ಮೇಲೆ ಕಲ್ಲೆಸ್ತೆಲ್ಲ ಹೋಗಿದ್ದಾರೆ. ಯಾಕೆ? ನಿಮ್ಮದು ಹಳೆ ದ್ವೇಷನೋ ಅಥವಾ ಇದೇ ಕಿತಾಪತಿಗಳು, ಕಿರೀಕು ಕಿತಾಪತಿಗಳು, ಇವುಗಳನ್ನು ಕರ್ಕೊಂಬಂದು ಪಬ್ಲಿಕ್ಲಿ ನಿಲ್ಲಿಸಿ ಬುರುಡ ಹೊಡಿಬೇಕು. ಆಗ ದಾರಿಗೆ ಬರುತ್ತವೆ. ಕೆಲಸವಿರಲ್ಲ, ಕಾರ್ಯವಿರಲ್ಲ, ಇನ್ನೇನು ಮಾಡುತ್ತವೆ ಕೋತಿಗಳು? ದೆಹಲಿ ಅಬಕಾರಿ ಹಗರಣದಲ್ಲಿ ಆಪ್ ನಾಯಕರಿಗೆ ಕವಿತಾ 100 ಕೋಟಿ ಕಿಕ್ಬ್ಯಾಕ್ ಕೊಟ್ಟಿದ್ದಾರೆ, ಅದೆಲ್ಲ ಬರೀ ಸುಳ್ಳು ಅಂತ ಆಮ್ ಆದ್ಮಿ ಪಕ್ಷ ಹೇಳಿ. ಆಲ್ ರೈಟ್, ಅದನ್ನೇ ಕೋರ್ಟಲ್ಲಿ ಹೇಳಿಸಿ ಅಷ್ಟೇ. ಪತಂಜಲಿ ಉತ್ಪನ್ನದ ಬಗ್ಗೆ ಸುಳ್ಳು ಜಾಹೀರಾತು ಕೊಡ್ತಾ ಇದ್ದಾರೆ ಅಂತ ಬಾಬಾ ರಾಮದೇವ್ ಮೇಲೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಇನ್ನೊಂದು ಸರ್ತಿ ಕೊಟ್ಟಿರೋ ನಿಂದನೆ ಪ್ರಕರಣಕ್ಕೆ ನ್ಯಾಯಾಂಗ ನಿಂದನೆ ಪ್ರಕರಣಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಕೋರ್ಟ್ ಮತ್ತೆ ಸಮನ್ಸ್ ಕೊಟ್ಟಿದೆ. ಮಹಾರಾಷ್ಟ್ರದ ಗಡ್ಜಿರೋಲಿ ಜಿಲ್ಲೆಯಲ್ಲಿ ಪೊಲೀಸರು ನಕ್ಸಲರ ನಡುವೆ ಗುಂಡಿನ ಚಕಮಕಿ ನಡೆದು 4 ನಕ್ಸಲರು ಹತ್ಯೆಯಾಗಿ. ಅಂಗನವಾಡಿ ಮಕ್ಕಳಿಗೆ ಅಂತ ಮೊಟ್ಟೆಗಳನ್ನು ಇಟ್ಟಿದ್ದಂತೆ ಕಿಡಿಗೇಡಿಗಳು ಕಣ್ಣ ಹಾಕಿ ಒಳಕ್ಕೆ ಹೋಗಿ ಆಮ್ಲೆಟ್ ಮಾಡಿ ತಿಂದು ತೆಗಿ ಹೋಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ನೆಲ್ಲಿಕಟ್ಟೆ ಅಂಗನವಾಡಿನಲ್ಲಿ ನಡೆದಿರುವಂಥದ್ದು. ಎಂಥ ಬಿಕ್ನಾಸಿಗಳು ಇರಬೇಕಲ್ಲ, ಒಳಗಡೆ ಹೋಗ್ಬಿಟ್ಟು ಅದನ್ನು ತಿಂದು ಬಂದಿರೋ, ಅಯ್ಯೋ ದುಡಿದು ಬಗ್ಗಿಸ್ಬಿಟ್ಟು 4 ಮೊಟ್ಟೆ ತಗೊಳಕ್ಕಾಗಿಲ್ಲ. ಅಯೋಗ್ಯರಂತಂದು